ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಕಲಿತಕ್ಕಂಥದ್ದು ಅಕೌಂಟಿಂಗ್ ಕಾನ್ಸೆಪ್ಟ್ ವಿಷಯದ ಬಗ್ಗೆ ಕಲಿತಾ ಇದ್ದೇವೆ. ಈ ಅಕೌಂಟಿಂಗ್ ಅಂದರೆ ಏನು ಅಂತ ಹೇಳಿದ್ರೆ, ಲೆಕ್ಕವನ್ನು ಮಾಡತಕ್ಕಂಥದ್ದು, ಪ್ರತಿಯೊಂದು ವಿಸ್ತಾರವಾಗಿ ತೋರಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಅಕೌಂಟಿಂಗ್ ಅಂತ ಕರಿತೇವೆ. ಅಂದರೆ ವಸ್ತುಗಳ ರೆಕಾರ್ಡಿಂಗ್ ಮಾಡ್ತಕ್ಕಂಥದ್ದು, ವಿವರಗಳನ್ನು ನಮೂದು ಮಾಡ್ತಕ್ಕಂಥದ್ದು, ಜಮೆ ಮತ್ತು ಖರ್ಚುಗಳನ್ನು ನಮೂದಿಸತಕ್ಕಂಥದ್ದು, ಇದೆಲ್ಲ ಕ್ರೋಡೀಕರಣ ಮಾಡಿದ್ರೆ ಅಕೌಂಟಿಂಗ್ ಅಂತ ಕರಿತೇವೆ. ದಟ್ ಇಸ್ ಸಿಂಪಲ್ ವರ್ಡ್ ಇದು, ಆಯಿತಾ? ನೆಕ್ಸ್ಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ವ್ಯವಹಾರಿಕ ವಿವರಗಳು, ಅಂದರೆ ಕೊಳ್ಳುವಿಕೆ ಒಂದು ಮಾರುವಿಕೆಯ ಇದು ಎರಡು ರೂಪವನ್ನು ನಾವು ವ್ಯವಹಾರಿಕ ಬಿಸ್ನೆಸ್ ಅಂತ ಕರಿತೇವೆ. ನಾವು ಯಾವುದೇ ಒಂದು ಟ್ಯಾಲಿ ಆಗಿರ್ಬೋದು, ಅಕೌಂಟಿಂಗ್ ಬಗ್ಗೆ ಕಲಿಯುವಂಥ ಉದ್ದೇಶ ಇದ್ದರೆ ಮೊದಲು ನಾವು ಅಕೌಂಟ್ ಅಂದರೆ ಏನು, ಅದರ ಅಕೌಂಟನ್ನು ಸವಿಸ್ತಾರವಾಗಿ ಕಲಿಬೇಕಾಗತ್ತೆ. ಓಕೆನೆ? ಈಗ ನಾನು ಹೇಳ್ತಿರೋ ಪ್ರಕಾರ ವಾಟ್ ಇಸ್ ಅಕೌಂಟಿಂಗ್ ಅಂತ ಕೇಳಿದಾಗ ಅದು ಸವಿಸ್ತಾರವನ್ನು ಒಳಗೊಂಡಂತಹ ಸಂಕ್ಷಿಪ್ತ ವಿವರಗಳು, ಅಂದರೆ ಜಮಾ ಖರ್ಚು ಆಗಿರ್ಬೋದು ಅಥವಾ ರೆಕಾರ್ಡ್ ಕೀಪಿಂಗ್ ಮಾಡ್ತಕ್ಕಂಥದ್ದು ಆಗಿರ್ಬೋದು, ಇದಕ್ಕೆ ನಾವು ಅಕೌಂಟಿಂಗ್ ಅಂತ ಕರಿತೇವೆ. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಏನು ಅಂತ ಹೇಳಿದ್ರೆ ವ್ಯವಹಾರದ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ವ್ಯವಹಾರಿಕವಾಗಿ ಒಂದು ಹಣದ ಚಲಾವಣೆ ಅಂತ ಕರಿತೇವೆ. ಈಗ ಹಣದ ಚಲಾವಣೆ ಎಲ್ಲಿ ನಡೆಯುತ್ತೋ ಅದನ್ನು ನಾವು ವ್ಯಾಪಾರ ವ್ಯವಹಾರ ಅಂತೇಳಿ ಕರಿತೇವೆ. ಪರ್ಚೇಸ್ ಅಂದರೆ ಏನು, ಖರೀದಿ ಅಂತ ಕರಿತೇನೆ ಕನ್ನಡದಲ್ಲಿ. ಒಂದು ವಸ್ತು, ಒಂದು ವ್ಯಾಪಾರಕ್ಕೆ ಬೇಕಾಗುವಂತಹ ಒಂದು ವಸ್ತು, ಅದನ್ನು ನಾವು ಖರೀದಿ ಅಂತ ಕರಿತೇವೆ. ಸೇಲ್ಸ್ ಮಾರಾಟ, ಮಾರಾಟವನ್ನು ಖರೀದಿತಕ್ಕಂಥ ವಸ್ತುವನ್ನು ಮಾರಾಟ ಮಾಡುವುದೇ ವಸ್ತು, ಅದನ್ನು ನಾವು ಮಾರಾಟ ಅಂತ ಕರಿತೇವೆ. ಪರ್ಚೇಸ್ ರಿಟರ್ನ್ ರಿಜೆಕ್ಷನ್ ಔಟ್ವರ್ಡ್ ಇನ್ವಾಯ್ಸ್ ಅಂದರೆ ಖರೀದಿ ಹಿಂದಿರುಗುವಿಕೆ ಅಂತ ಕರಿತೇವೆ, ಖರೀದಿಯನ್ನು ಹಿಂದಿರುತ್ತಕ್ಕಂಥದ್ದು, ಅದಕ್ಕೆ ನಾವು ಪರ್ಚೇಸ್ ರಿಟರ್ನ್ ಅಂತ ಕರಿತೇವೆ. ಸೇಲ್ಸ್ ರಿಟರ್ನ್ ಅಂದರೆ ಮಾರಾಟ ಮಾಡಿದ ಹಿಂತಿರುಗುವಿಕೆ, ಮಾರಾಟ ಏನು ಮಾಡ್ತೀವಿ ವಸ್ತು ಅದು ನಮಗೆ ಹಿಂದಿರ್ತಕ್ಕಂಥದ್ದು ಅಂತ ಕರಿತೇವೆ. ಅಸೆಟ್ಸ್ ಅಂದರೆ ಏನು, ಆಸ್ತಿ ಅಂತ ಕರಿತೇವೆ. ಒಂದು ವ್ಯವಸ್ಥೆ ಅಂದರೆ ಒಂದು ಸಂಸ್ಥೆ ಅಂತ ಮಾಡಿದಾಗ, ವ್ಯಾಪಾರ ಮಾಡಿದಾಗ ಈ ಅಸೆಟ್ಸ್ ಅನ್ನೋ ಪದ ನಾವು ವ್ಯಾಪಾರ ಮಾಡೋದಕ್ಕೆ ತಗೊಳ್ಳೋದಿಲ್ಲ. ನಾಟ್ ಫಾರ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಅಂದರೆ ವ್ಯಾಪಾರ ಉದ್ದೇಶಕ್ಕೆ ನಾವು ತೆಗೆದುಕೊಳ್ಳೋದಿಲ್ಲ, ಕೇವಲ ಮಾರಾಟಕ್ಕಾಗಲ್ಲ, ಆಯಿತಾ? ಸ್ಥಿರ ಆಸ್ತಿ ಅಂತಹ ವಸ್ತುಗಳನ್ನು ಅಸೆಟ್ಸ್ ಅಂತ ಕರಿತೀವಿ, ಆಸ್ತಿ ಅಂತ ಕರಿತೀವಿ. ಲಯಬಿಲಿಟಿ ಅಂದರೆ ಜವಾಬ್ದಾರಿ ಅಂತ ಕರಿತೀವಿ. ಲಯಬಿಲಿಟಿ ಅಂಡರ್ ಏನು ಬರುತ್ತೆ, ಬ್ಯಾಂಕ್ ಸಾಲ ಇರ್ಬೋದು, ನಾವು ಕೊಡ್ತಕ್ಕಂತಹ ಸಾಲಗಳಿರ್ಬಿಡ್ತಕ್ಕಂಥದ್ದು, ನಾವು ಕೊಡುವತಕ್ಕಂತಹ ಬ್ಯಾಲೆನ್ಸ್ ಪೇಯಬಲ್ ಬ್ಯಾಲೆನ್ಸ್ಗಳಿರ್ಬೋದು, ಲಯಬಿಲಿಟಿ ಅಂತ ಕರಿತೀವಿ. ಕ್ಯಾಪಿಟಲ್ ಅಂದರೆ ಏನು, ಬಂಡವಾಳ. ಬಂಡವಾಳ ಇಟ್ ಇಸ್ ಇನ್ವೆಸ್ಟೆಡ್ ಅಂದರೆ ಪ್ರಾರಂಭಿಕವಾಗಿ ನಾವು ಏನು ಸ್ವಲ್ಪ ಮೊತ್ತವನ್ನು ಹೂಡಿಕೆ ಮಾಡ್ತೇವೆ ಅದಕ್ಕೆ ನಾವು ಬಂಡವಾಳ ಅಂತ ಕರಿತೇವೆ. ಡೆಟಾರ್ಸ್, ಡೆಟಾರ್ಸ್ ಅಂದರೆ ಬರತಕ್ಕದ್ದು ಅನ್ನುವ ಒಂದು ಅರ್ಥವನ್ನು ಕೊಡುತ್ತೆ. ನೀವು ವ್ಯಾಪಾರದಲ್ಲಿ ಬರತಕ್ಕಂತಹ ಮೊತ್ತಗಳಿಗೆ ನಾವು ಡೆಟಾರ್ಸ್, ಸಂಡ್ರಿ ಡೆಟಾರ್ಸ್, ಡೆಟಾರ್ಸ್ ಅಂತ ಕರಿತೇವೆ. ಕ್ರೆಡಿಟರ್ಸ್, ಆಯಿತಾ? ಕೊಡ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಕ್ರೆಡಿಟರ್ಸ್ ಅಂತ ಕರಿತೇವೆ. ಡೆಪ್ಟ್, ಬರ್ತಕ್ಕಂಥ ಅಮೌಂಟ್, ರಿಸೀವಿಂಗ್ ದ ಅಮೌಂಟ್, ಟ್ರಾನ್ಸಾಕ್ಷನ್ ಅಮೌಂಟ್ ಇಸ್ ಕಾಲ್ಡ್ ಡೆಬಿಟ್. ಓಕೆ? ಕ್ರೆಡಿಟ್ ಇಸ್ ಎ ಗಿವಿಂಗ್ ಆಸ್ಪೆಕ್ಟ್ಸ್, ಟ್ರಾನ್ಸಾಕ್ಷನ್ ಇಸ್ ಕಾಲ್ಡ್ ಕ್ರೆಡಿಟ್, ಅಂದರೆ ಕೊಡ್ತಕ್ಕಂಥದ್ದು. ಅಂದರೆ ಇಲ್ಲಿ ನೀವು ಇನ್ನೊಂದು ಗಮನವನ್ನು ಹರಿಸ್ಬೇಕು ವಿದ್ಯಾರ್ಥಿಗಳೇ, ಡೆಟಾರ್, ಕ್ರೆಡಿಟಾರ್, ಡೆಬಿಟ್, ಕ್ರೆಡಿಟ್ ಇದು ರಿಲೇಟಿಂಗ್ ಟು ದ ಮೀನಿಂಗ್ ಇಸ್ ಈಕ್ವಲ್. ಅಂದರೆ ಡೆಟಾರು, ಕ್ರೆಡಿಟಾರು, ಡೆಬಿಟ್ ಇದೆಲ್ಲ ಈ ಅರ್ಥ ಒಂದೇ ಒಂದು ಅರ್ಥ ಕೊಡುತ್ತೆ, ಒಂದೇ ಸೇಮ್ ಮೀನಿಂಗ್ಸ್ ಕೊಡ್ತಕ್ಕಂಥದ್ದು. ನೀವು ಆಹಾ ಸಂದರ್ಭಕ್ಕೆ ತಕ್ಕಂತೆ, ಆ ಸಂದರ್ಭಗಳಿಗೆ ತಕ್ಕಂತೆ ಅದನ್ನು ನಾವು ವ್ಯವಸ್ಥಿತವಾಗಿ ರೂಪವನ್ನು ಕೊಡಬೇಕಾಗ್ತದೆ. ಓಕೆ? ನೆಕ್ಸ್ಟ್ ಡ್ರಾಯಿಂಗ್. ಡ್ರಾಯಿಂಗ್ ಅಂದರೆ ಏನು, ಡ್ರಾಯಿಂಗ್ ಅಂದರೆ ಸ್ವಂತಕ್ಕೆ ಹಿಂದೆ ತಗೊಳ್ತಕ್ಕಂಥದ್ದು. ನೀವು ಎಕ್ಸಾಂಪಲ್, ಉದಾಹರಣೆ ಏನಾಗ್ತದೆ, ನೀವು ಒಂದು ಬಂಡವಾಳನ ಹಾಕಿರ್ತೀರ 1 ಲಕ್ಷ ರೂಪಾಯಿ, ನನಗೆ ಸ್ವಂತಕ್ಕೆ ಬೇಕು 20 ಸಾವಿರ ತೊಗೊತೀರ, ಅದಕ್ಕೆ ನಾವು ಡ್ರಾಯಿಂಗ್ ಅಂತ ಕರಿತೀವಿ. ಓಕೆನಾ? ಅದೇ ರೀತಿ ರೆಸಿಪ್ಟ್ಸ್, ದುಡ್ಡು ಬರ್ತಕ್ಕಂಥದ್ದು. ಓಕೆನಾ? ಲೆಡ್ಜರ್ ಅಂದರೆ ಫೈನಲ್ ಎಂಟ್ರಿ ಆಫ್ ದೇರ್ ಅಕೌಂಟ್ಸ್ ಲೈಫ್, ಒಂದು ಪರ್ಟಿಕ್ಯುಲರ್ ಲೆಡ್ಜರ್ ಅಂತ ಕರಿತೀವಿ, ಒಂದು ವಸ್ತುವನ್ನು ಸ್ಪಷ್ಟವಾಗಿ ನಮೂದಿಸೋಕ್ಕೆ ಒಂದು ಲೆಡ್ಜರ್ ಅಂತ ಕರಿತೀವಿ. ಜರ್ನಲ್ ಎಂಟ್ರೀಸ್, ಪ್ರತಿ ದಿವಸದ, ಪ್ರತಿ ದಿವಸ ರೊಟೈನ್ ಆಫ್ ದಿ ವರ್ಕ್, ಪ್ರತಿ ದಿವಸ ಏನು ನೀವು ಅಕೌಂಟ್ಸಿಗೆ ಎಂಟ್ರಿ ಮಾಡ್ತೀರಿ ಜರ್ನಲ್ ಅಂತ ಕರಿತೀವಿ. ಓಕೆನೆ? ಟ್ರಯಲ್ ಬ್ಯಾಲೆನ್ಸ್, ಪ್ರಾಫಿಟ್ ಪೆಂಡಲ್,
ಇಷ್ಟು ಈ ಅಕೌಂಟ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕು. ನೆಕ್ಸ್ಟ್ ಕಾನ್ಸೆಪ್ಟನ್ನ ಅಕೌಂಟ್ಸ್ ಟೈಪ್ ಆಫ್ ಅಕೌಂಟ್ಸ್ ಬಗ್ಗೆ ಕಲಿಯೋಣ.